ಮಕ್ಕಳನ್ನ ದಾನ ಮಾಡುವ ಮೂಲಕ ಹೋಟೆಲ್ ಸಿಬ್ಬಂದಿಯೊಬ್ಬರು ಸಾವಿನಲ್ಲೂ ಸಾರ್ಥಕತೆ ಮೆರೆದ ಘಟನೆ ಉಡುಪಿ ಜಿಲ್ಲೆಯಲ್ಲಿ ನಡೆದಿದೆ. ಶಿರ್ವಾ ಮಂಚಕಲ್ ನಿವಾಸಿ ಪಾಂಡುರಂಗ ಪ್ರಭು ಸಾವಿನಲ್ಲೂ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಇವರು ಹೋಟೆಲ್ನಲ್ಲಿ ಕೆಲಸ ಮಾಡಿಕೊಂಡಿದ್ರು. ಅಲ್ಪಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಪಾಂಡುರಂಗ ಪ್ರಭು ಅವರು ಉಡುಪಿಯ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಜೀವಿತಾವಧಿಯಲ್ಲೇ ಪ್ರಭು ಅವರು ತನ್ನ ಕಣ್ಣುಗಳನ್ನು ದಾನ ಮಾಡುವುದಾಗಿ ಹೇಳಿಕೊಂಡಿದ್ರು. ಅವರ ನಿರ್ಧಾರದಂತೆ ಕುಟುಂಬಸ್ಥರ ಇಚ್ಛೆಯಂತೆ ಉಡುಪಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಯಿತು. ಬಳಿಕ ಕಣ್ಣುಗಳನ್ನು ಉಡುಪಿಯ ಪ್ರಸಾದ್ ನೇತ್ರಾಲಯಕ್ಕೆ ರವಾನಿಸಲಾಗಿದೆ. ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಿ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನು ನೆರವೇರಿಸಲು ಸಹಾಯ ಮಾಡಿದರು. ಕಣ್ಣುಗಳ ಅವಶ್ಯಕತೆ ಇದ್ದರೂ ನೇತ್ರದಾನ ಮಾಡುವವರ ಸಂಖ್ಯೆ ಬಹಳ ಕಡಿಮೆ ಇದೆ. ಪಾಂಡುರಂಗ ಪ್ರಭು ಮತ್ತು ಕುಟುಂಬದವರ ಕಾಳಜಿ ಸಮಾಜಮುಖಿ ಕಾರ್ಯ ನಿಜಕ್ಕೂ ಮೆಚ್ಚುವಂಥದ್ದು. ಇನ್ನೊಬ್ಬರ ಬಾಳಿಗೆ ದೃಷ್ಟಿ ನೀಡುವ ಕೆಲಸವನ್ನು ಮಾಡಿದ್ದಾರೆ ಎಂದು ನಿತ್ಯಾನಂದ ಒಳಕಾಡು ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ನೇತ್ರದಾನ ಮಾಡಿ ಮಾನವೀಯತೆ ಮೆರೆದಂತಹ ಕಾಪು ಶಿರ್ವ ಮಂಚಕಲ್ಲಿನ ಹೋಟೆಲ್ ಇದ್ದೇನೆ. ಯಾಕಂತ ಹೇಳಿದ್ರೆ ಈ ಎರಡು ಕಣ್ಣುಗಳು ಬಹಳಷ್ಟು ಅಗತ್ಯ ಇರುವಂಥದ್ದು ವಸ್ತು ಮನುಷ್ಯರಿಗೆ. ಹಾಗಿರುವಾಗ ಈ ಪಾಂಡುರಂಗ ಪ್ರಭು ಎಂಬುವರು ಸುಮಾರು 55 ವರ್ಷದ ಪ್ರಾಯದವರು ತನ್ನ ಒಂದು ಏನೋ ಒಂದು ಕಾಯಿಲೆಯಿಂದ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಅಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಆ ಪಾಂಡುರಂಗ ಪ್ರಭು ಅವರು ಸಾವನ್ನಪ್ಪಿದರು. ಅವರು ಸಾಯುವ ಮೊದಲು ತಮ್ಮ ಸಂಬಂಧಿಕರ ಹತ್ರ ಹೇಳಿದರು, ನನ್ನ ಏನೇ ಆದರೆ ನನ್ನ ಕಣ್ಣುಗಳನ್ನು ದಾನ ಮಾಡಬೇಕು ಅಂತ ಹೇಳುವಂಥ ಮಾತನ್ನು ಸಂಬಂಧಿಕರ ಜೊತೆ ಹೇಳಿಕೊಂಡಿದ್ದರು. ಅವರ ಸಂಬಂಧಿಕರಾದ ಸುದರ್ಶನ್ ಪ್ರಭು ಅವರು ನನ್ನ ಒಳ್ಳೆಯ ಆತ್ಮೀಯರು, ನಮ್ಮ ಏನು ಸ್ಪಂದನಾ ಚಾನಲ್ನಲ್ಲಿ ಒಂದು ಉದ್ಯೋಗದಲ್ಲಿ ಇರುವಂತಹ ವ್ಯಕ್ತಿ, ಅವರು ಕೂಡ ಒಳ್ಳೆಯ ಗುಣವಿದ್ದ ವ್ಯಕ್ತಿ ಆಗಿದ್ದುಕೊಂಡು ಅವರು ಕೂಡ ಅವರಿಗೆ ಕೂಡ ಮನಸ್ಸು ಬರಬೇಕು. ಯಾಕಂತ ಹೇಳಿದ್ರೆ ಈ ನೇತ್ರದಾನದಿಂದ ಮಾಡುವಲ್ಲಿ ಎಲ್ಲರಿಗೊಂದು ಒಂದು ಕಣ್ಣನ್ನು ನಾವು ದಾನ ಕೊಟ್ಟಾಗ್ತದೆ ಎಂಬ ರೀತಿಯಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಪ್ರಸಾದ್ ನೇತೃತ್ವದಲ್ಲಿ ಅಲ್ಲಿ ಚಿಕಿತ್ಸೆ ಪಡಿಸಿ ಅವರು ನೇತ್ರದಾನ ಮಾಡಿದ್ದಾರೆ. ಯಾಕಂತೇಳಿದ್ರೆ ಇವರು ಬಹಳಷ್ಟು ಜನರಿಗೆ ಇದು ಮೆಚ್ಚುಗೆ ವ್ಯಕ್ತ ಮಾಡಿದಂಥ ವಿಷಯ. ಅದೂ ಅಲ್ಲದೆ ನಮ್ಮ ಈ ಅದು ಯಾಕೆ ಹೇಳ್ತಾರೆ ಅಂತ ಹೇಳಿದರೆ, ಈ ಹಿಂದೆ ಒಬ್ಬ 23 ವರ್ಷದ ಯುವಕ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅವನು ಸಾವನ್ನಪ್ಪಿಲ್ಲ, ಅವನು ಮರಣ ಒಂದು ಕೋಮಾ ಸ್ಥಿತಿಯಲ್ಲಿ ಇದ್ದಾಗ ಡಾಕ್ಟರ್ ಹೇಳಿದರು ಅವನು ಏನಾದರೂ ಒಂದು 4 ಜನರಿಗೆ ಉಪಯೋಗ ಆಗಿ ಬಂದು ಅವರು ಮನೆಯವರು ಯಾವತ್ತೂ ಕೊಡಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಹೇಳಿದೆ ಅಂಗಾಲಾಯಿತು, ಕೈಕಾಲು ಬೇಡಿದೆ, ಒಂದು ಏನಾದರೂ ಮಾಡಿ ಒಂದು 4 ಜನರಿಗೆ ಒಂದು ಬಾಳೆವು ಕೊಟ್ಟಾಗ ಆಗ್ತದೆ ಅಂತ ಹೇಳಿದ್ರು ಕೂಡ ಅವರು ಕೊಡಲಿಲ್ಲ. ಯಾಕೆ ಅಂಥ ಮನಸ್ಸು ಅವರಿಗಿಲ್ಲ. ಅಂಥ ಮನಸ್ಸು ನಮ್ಮ ಯಾರು ನಮ್ಮ ಸುದರ್ಶನ್ ಪ್ರಭು ಅವರಿಗೆ ಬಂದದ್ದು ಮತ್ತು ಅವರ ಕುಟುಂಬದವರಿಗೆ ಬಂದದ್ದು ಎಲ್ಲರಿಗೆ ಒಂದು ಒಂದು ಮಾನವೀಯತೆ ಬರೆದಂಥ ಒಂದು ಆಗಿದೆ. ಎಲ್ಲರೂ ಕೂಡ ಅದಕ್ಕೆ ಒಂದು ಒಳ್ಳೆ ರೀತಿಯ ಒಂದು ವ್ಯಕ್ತವನ್ನು ಪಡಿಸಿದ್ದಾರೆ.